ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತೇನಪ್ಪ ಅಂದ್ರೆ ಆರ್ ಸಿ ಬಿ ಎಲ್ಲಾ ಕಡೆ ಆರ್ ಸಿ ಬಿ ಅಂದ್ರೆ ಗ್ರೌಂಡ್ ಅಲ್ಲಿ ಆರ್ ಸಿ ಬಿ ಅವಾಜ್ ಕೇಳಿದ್ರೇನೆ ಖುಷಿಯಾಗಿತ್ತು. ಯಾಕಂದ್ರೆ ನಿನ್ನೆ ನಡೆದಂತಪ್ಪ ಅಂದ್ರೆ MI ಮತ್ತು ನಮ್ಮ RCB ತಂಡದ ಮಧ್ಯೆ ಸೂಪರ್ ಆಗಿ ನಮ್ಮ RCB ತಂಡ 8 ವಿಕೆಟ್ಗಳಿಂದ ಗೆದ್ದು ತುಂಬಾ ಖುಷಿ ಆಗಿದೆ ಸಿದ್ರೆ. ಯಾಕಂದ್ರೆ ಈ ರೀತಿಯಾಗಿ ಗೆಲ್ಲೋದು ಮೊದಲನೇ ಪಂದ್ಯನೇ, ಇನ್ನು ದೇವ್ರಿಗೆ ಬಿಟ್ಟಿದ್ವಿ ಅದಕ್ಕೆ ಬಿಟ್ಟಿದ್ವಿ ಅಂತ ಇದೀವಿ. ಇವಾಗ ದೇವ್ರಿಗೆ ಬಿಟ್ಟಿಲ್ಲ, ಇವತ್ತು ನಾವೇ ದೇವರನ್ನು ಕರೆಸ್ಕೊಂಡಿವಿ ಅಂತ ಹೇಳ್ಬೋದಾಗಿದೆ. ಹಾಗೇನೆ ಸಿದ್ರೆ ನಿನ್ನೆ ಪಂದ್ಯದಲ್ಲಿ ಮೊದಲ ಬ್ಯಾಟ್ ಮಾಡಿದ ಮುಂಬೈ ತಂಡ ಒಂದು 172 ರನ್ ಮಾಡ್ತಾರೆ, ಟಾರ್ಗೆಟ್ ಕೊಡ್ತಾರೆ RCB ತಂಡಕ್ಕೆ. ನಮ್ಮ RCB ತಂಡ ಸೂಪರ್ ಆಗಿ ಚೇಸ್ ಮಾಡ್ತಾರೆ, 8 ವಿಕೆಟ್ಗಳಿಂದ ಗೆಲ್ತಾರೆ. ಹಾಗೇನೆ ಮೊದಲ ಬ್ಯಾಟಿಂಗ್ ಮಾಡಿದ ರೋಹಿತ್ ಶರ್ಮಾ ಮತ್ತು ಯಾರಂದ್ರೆ ಸೂರ್ಯಕುಮಾರ್ ಯಾದವ್ ಮತ್ತು ತಿಲೋಕ್ ವರ್ಮಾ ಸೂಪರ್ ಬ್ಯಾಟಿಂಗ್ ಮಾಡ್ತಾರೆ. ರೋಹಿತ್ ಶರ್ಮಾ 1 ರನ್ ಔಟ್ ಆದರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ 15 ಮಾಡ್ತಾರೆ. ಇಶಾನ್ ಕಿಶನ್ ಕೂಡ ಬೇಗ ಔಟ್ ಆಗ್ತಾರೆ. ಇಲ್ಲಿ ತಿಲೋಕ್ ವರ್ಮಾ ಅವರು 84 ರನ್ ಮಾಡ್ತಾರೆ, ಒಳ್ಳೆ ರೀತಿಯಾಗಿ ಸಿಕ್ಸರ್ ಕೂಡ ಹೊಡಿತಾರೆ ನಮ್ಮ RCB ಬಾಲರ್ಗಳಿಗೆ. ಅವರು ಒಬ್ಬರೇ ಕಾಡಿರೋದು, ಅದಕ್ಕೆ ಬಿಟ್ಟರೆ ಇನ್ನು ಯಾರು ಕಾಡಿಲ್ಲ. ಹಾಗಾಗಿ ನಮ್ಮ RCB ತಂಡಕ್ಕೆ 172 ರನ್ ಟಾರ್ಗೆಟ್ ಕೊಡ್ತಾರೆ. ಒಂದು ಸಮಯದಲ್ಲಿ ಪವರ್ ಪ್ಲೇನಲ್ಲಿ 29ಕ್ಕೆ 3 ವಿಕೆಟ್ ಕಳೆದುಕೊಂಡಿದ್ರು. ಇವರು 100 ರನ್ ಮಾಡಲ್ಲ ಅಂತ ಅನ್ಕೊಂಡಿದ್ವಿ. ಅಲ್ಲಿ ತಿಲಕ್ ವರ್ಮಾ ಅವರು ಬಂದು ಬ್ಯಾಟಿಂಗ್ ಸರಿಯಾಗಿ ಬ್ಯಾಟಿಂಗ್ ಮಾಡಿ ಒಂದು ಹಂತಕ್ಕೆ ಒಯ್ತಾರೆ ಅವರು ಕೂಡ ಅಂತ ಹೇಳ್ಬೋದಾಗಿದೆ. ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ನಮ್ಮ RCB ತಂಡ ಬ್ಯಾಟಿಂಗ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಮ್ಮ RCB ತಂಡ ಬೌಲಿಂಗ್ ನಲ್ಲಿ ಯಾರ್ಯಾರು ವಿಕೆಟ್ ತೆಗೆದು ಅಂದ್ರೆ ಮೊಹಮ್ಮದ್ ಸಿರಾಜ್ ಅವರು ಪವರ್ ಪ್ಲೇ ನಲ್ಲಿ 5 ರನ್ ಕೊಟ್ಟು 1 ವಿಕೆಟ್ ತೆಗೆದಿದ್ರು. ಕೊನೆ ಓವರ್ ನಲ್ಲಿ ಎಡುತ್ತಾರೆ, 16 ರನ್ ನೀಡ್ತಾರೆ, 5 ವೈಡ್ಸ್ ನಿಂತಾರೆ. ಅದು ಏನ್ ಮಿಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೂಪರ್ ಬೌಲಿಂಗ್ ಮಾಡಿದ್ರು ಕೊನೆ ಓವರ್ ಅಲ್ಲಿ ಎಡುತ್ತಾರೆ. ಹಾಗೆ ಹರ್ಷಲ್ ಪಟೇಲ್ ಕೂಡ ಕೊನೆ ಓವರ್ ನಲ್ಲಿ 20 ರನ್ ನೀಡ್ತಾರೆ, ಹಾಗಾಗಿ ಅತಿ ಹೆಚ್ಚು ರನ್ ಆಗಕ್ಕೆ ಅವರೇ ಸಹಾಯಕರಾಗ್ತಾರೆ. ಹಾಗಾಗಿ ಇಲ್ಲಿ ಟಾಪ್ಲಿ ಕೂಡ ಒಂದು ಒಳ್ಳೆ ರೀತಿಯಾಗಿ ಇಂಜುರಿ ಆಗಿದ್ದಾರೆ, ನೋಡೋಣ ಮುಂದಿನ ಪಂದ್ಯದಲ್ಲಿ ಯಾವ ರೀತಿಯಾಗಿ ಆಡ್ತಾರೆ ಅಂತ ಕಾದು ನೋಡೋಣ. ಅವರು ಕೂಡ 1 ವಿಕೆಟ್ ಪಡೆದ್ರು. ಕರಣ್ ಶರ್ಮಾ ಕೂಡ 2 ವಿಕೆಟ್ ತೆಗೆದ್ರು, ಹಾಗಾಗಿ ಎಲ್ಲರೂ ಕೂಡ 1 ವಿಕೆಟ್, ಬ್ರೇಸ್ವಾಲ್ ಕೂಡ 1 ವಿಕೆಟ್ ತೆಗೆದ್ರು. ನಮ್ಮ RCB ತಂಡ ಸೂಪರ್ ಆಗಿ ಕಮ್ಬ್ಯಾಕ್ ಆಗಿದೆ. ಬ್ಯಾಟಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ಇಲ್ಲಿ ಓಪನರ್ಗಳಾದಂಥ ವಿರಾಟ್ ಕೊಹ್ಲಿ ಮತ್ತು ಡುಪ್ಲೆಸಿಸ್ ರೀ ಯಾವ ರೀತಿ ಆಡಿದ್ರು ಅಂದರೆ ನಾಯಿಗೆ ಹೊಡೆದಂಗೆ ಹೊಡೆದ್ರು. ಯಾಕಂದ್ರೆ ಸೂಪರ್ ಆಗಿ ಒಳ್ಳೆ ರೀತಿಯಾಗಿ ಡುಪ್ಲೆಸಿಸ್ 6 ಸಿಕ್ಸ್ ಹೊಡೆದ್ರೆ, ವಿರಾಟ್ ಕೊಹ್ಲಿ 5 ಸಿಕ್ಸ್ ಹೊಡಿತಾರೆ, ಮತ್ತು ವಿರಾಟ್ ಕೊಹ್ಲಿ 6 ಬೌಂಡ್ರಿ ಹೊಡೆದರೆ, 5 ಬೌಂಡ್ರಿ ಡುಪ್ಲೆಸಿಸ್ ಹೊಡಿತಾರೆ. ಒಳ್ಳೆ ಹೊಡೆತಗಳು, ನಿನ್ನೆ ನೋಡೋಕ್ಕೆ ಮಜಾ ಬಂತು, ಸೂಪರ್ ಆಯಿತು ನಿನ್ನ ಪಂದ್ಯ. ನಾವು ಗೆಲ್ಲಕ್ಕೆ ಯಾರು ಕಾರಣರಾಗ್ತಾರೆ? ವಿರಾಟ್ ಕೊಹ್ಲಿ ಮತ್ತು ಡುಪ್ಲೆಸಿಸ್ ಆಗ್ತಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ 148 ಸ್ನೇಹಿತರೆ, ಸೂಪರ್ ಆಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು ನಮ್ಗೆ ಗೆಲ್ಲಕ್ಕೆ. ಕೊನೆಯಲ್ಲಿ ಮ್ಯಾಕ್ಸ್ವೆಲ್ ಕೂಡ 3 ಎಸೆತಗಳಲ್ಲಿ 2 ಸಿಕ್ಸರ್ ಹೊಡೆದು ಮ್ಯಾಚ್ ವಿನ್ನರ್ ಆದ್ರು ಎಂದು ಹೇಳ್ಬೋದಾಗಿದೆ. ವಿರಾಟ್ ಕೊಹ್ಲಿ ಅವರು T20 ವರ್ಲ್ಡ್ ಕಪ್ ನಲ್ಲಿ ಪಾಕಿಸ್ತಾನ ವಿರುದ್ಧ ಯಾವ ರೀತಿಯಾಗಿ ಚರ್ಚಿದ್ರು ಅದೇ ರೀತಿಯಾಗಿ ಇವತ್ತು ಕೂಡ 82 ರನ್ ಮಾಡಿದ್ದಾರೆ. ಸಂದ್ರೆ 82 ರನ್ ಗಳಲ್ಲಿ 5 ಸಿಕ್ಸರ್ 6 ಬೌಂಡ್ರಿ ಮುಖಾಂತರ RCB ತಂಡಕ್ಕೆ ಸೂಪರ್ ಆಗಿ ಹೆಲ್ಪ್ ಆದ್ರು, ಗೆಲುವಿಗೆ ಪ್ರಮುಖ ಕಾರಣರಾದ್ರು. ಇಲ್ಲಿ ನೋಡಬಹುದು ಕೊನೆಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಯಾರಾಗ್ತಾರೆ ಅಂದ್ರೆ ಸೂಪರ್ ಆದಂತ ನಮ್ಮ ಡುಪ್ಲೆಸಿಸ್, 1 ಲಕ್ಷ ಬಹುಮಾನ ಪಡೆದುಕೊಂಡ್ರು ಮ್ಯಾನ್ ಆಫ್ ದಿ ಮ್ಯಾಚ್ ನಲ್ಲಿ. ಹಾಗೇನೆ ಮ್ಯಾನ್ ಆಫ್ ದಿ ಕ್ಯಾಚ್ ಬೆಸ್ಟ್ ಕ್ಯಾಚಸ್ ಯಾರಾಗ್ತಾರೆ ಅಂದ್ರೆ ನಮ್ಮ ಡುಪ್ಲೆಸಿಸ್ ಆಗ್ತಾರೆ. ಒಂದು ಕ್ಯಾಚ್ ಹಿಡಿದಿರೋದು ರೀತಿ ನೋಡಿದ್ರೆ ತಂಗಾಲಾಗ್ತೀರಾ, ಕಂಗಾಲಾಗ್ತೀರಾ. ಸಂದ್ರೆ ಅವ್ರು ಯಾವ ರೀತಿಯಾಗಿ ಹೋಗೋ ಬಾಲ್ ಅನ್ನು ರಿವರ್ಸ್ ಆಗಿ ಕ್ಯಾಚ್ ಹಿಡಿಯೋದು ಸುಮ್ಮನೆ ಕಷ್ಟವಾದ ಸಾಧ್ಯ. ಹಾಗೆ ಆ ಕ್ಯಾಚ್ ಪಡೆದು ಸೂಪರ್ ಆದಂತ ಕ್ಯಾಚ್ ಅವಾರ್ಡ್ ಕೂಡ ಪಡೆದ್ರು. ಹಾಗೇನೆ ನೋಡ್ಬೋದು ರೋಹಿತ್ ಶರ್ಮಾ ಅವ್ರು ಏನ್ ಹೇಳ್ತಾರೆ ನಮ್ಮ RCB ತಂಡದ ಬಗ್ಗೆ ಅಂದ್ರೆ ಸೂಪರ್ ಆಗಿ ಆಡಿದ್ರು. ಯಾಕಂದ್ರೆ ವಿರಾಟ್ ಕೊಹ್ಲಿ ಯಾವ ರೀತಿ T20 ಅಲ್ಲಿ ಯಾವ ರೀತಿ ಆಡಿದ್ರು ಅದೇ ರೀತಿಯಾಗಿ ಫಾರ್ಮ್ ನಲ್ಲಿ ಇದ್ದಾರೆ. ಅವರು ಆರೆಂಜ್ ಕಪ್ ಗೆಲ್ಲೋದು ಗ್ಯಾರಂಟಿ ಅಂತ ರೋಹಿತ್ ಶರ್ಮಾ ಹೇಳ್ತಾ ಇದಾರೆ. ಯಾಕಂದ್ರೆ ಆರೆಂಜ್ ಕಪ್ ಅಂದ್ರೆ ನೋಡ್ಬೋದು ಆರೆಂಜ್ ಕ್ಯಾಪ್ ಅಂದ್ರೆ ಆರೆಂಜ್ ಕ್ಯಾಪ್ ಅಂದ್ರೆ ಅತಿ ಹೆಚ್ಚು ರನ್ ಮಾಡ್ತಾರೆ ಅಂತ ಹೇಳಿದೆ, ಒಟ್ಟಾರಿಗೆ ಅತಿ ಹೆಚ್ಚು ರನ್ ಮಾಡ್ತಾರೆ IPL ಅಂತ ಹೇಳ್ಬೋದು. ಹಾಗಾದ್ರೆ ಡುಪ್ಲೆಸಿಸ್ ಕೂಡ ಹಿಂದ್ಗಡೆನೆ ಇದಾರೆ. ಇಲ್ಲಿ ಯಾರಿದ್ದಾರೆ ಅತಿ ಹೆಚ್ಚು ರನ್ನಲ್ಲಿ ಈ ರೇಸ್ ನಲ್ಲಿ ಋತುರಾಜ್ ಗಾಯಕವಾಡ್ ಇದಾರೆ, KL ಮೇಯರ್ ಇದಾರೆ, ಅದ್ಭುತವಾದಂತ ಬ್ಯಾಟರ್ ಅವರು. ಹಾಗೆ ಅವ್ರ ಜೊತೆ ಈಗ ಫೈಟ್ ಮಾಡ್ತಾ ಇರೋದು ಯಾರಪ್ಪ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಇದಾರೆ. ವಿರಾಟ್ ಕೊಹ್ಲಿ ಸೂಪರ್ ಆದ ಮೊದಲೇ ಪಂದ್ಯದಲ್ಲಿ 82 ರನ್ ಮಾಡ್ತಾರೆ. 100 ಆಗ್ತೀವಿ ಯಾಕಂದ್ರೆ ಫಸ್ಟ್ ಬ್ಯಾಟಿಂಗ್ ಆದ್ರೆ 100 ಆಗ್ತೀವಿ, ಅಲ್ಲಿಗೆ ಮುಕ್ತಾಯವಾಯಿತು. ಯಾಕಂದ್ರೆ ನಮ್ಮ RCB ತಂಡಕ್ಕೆ ಇನ್ನೊಂದು ಶತಕ ಬರ್ತಿತ್ತು ಎಂದು ಹೇಳ್ಬೋದಾಗಿದೆ. ಹಾಗೆ ವಿರಾಟ್ ಕೊಹ್ಲಿ ಇವತ್ತಿನ ಪಂದ್ಯದಲ್ಲಿ ಸೂಪರ್ ಆಗಿ ಆಡಿ ಪ್ರಮುಖ ಗೆಲುವಿಗೆ ಕಾರಣರಾದ್ರು. ಯಾರ್ಯಾರು ಏನೇನು ಕಮೆಂಟ್ ಮಾಡ್ರಿ, ವಿರಾಟ್ ಕೊಹ್ಲಿ ಯಾರ್ಯಾರು ಫ್ಯಾನ್ ಇದ್ದಾರೆ ಕಮೆಂಟ್ ಮಾಡಿ. ಸದ್ಯದಲ್ಲಿ ಈ ಚಾನಲ್ ಇಷ್ಟವಾದ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗಿರ್ರಿ.